ಸಿಂಧನೂರು ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ರಾಯಚೂರು ಜಿಲ್ಲಾ ಗೃಹರಕ್ಷಕ ದಳ, ಪೌರರಕ್ಷಣಾ ಇಲಾಖೆ ಹಾಗೂ ಸಿಂಧನೂರು ತಾಲೂಕು ಘಟಕ ಇವರ ಸಂಯುಕ್ತಾಶ್ರಯದಲ್ಲಿ ಅಖಿಲ ಭಾರತ ಗೃಹರಕ್ಷಕ ವಾರ್ಷಿಕ ದಿನಾಚರಣೆಯನ್ನು ಆಚರಣೆ ಮಾಡಲಾಯಿತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ತಹಶೀಲ್ದಾರರಾದ ಶಿವಾನಂದ ಸಾಗರ ಮಾತನಾಡಿ, ಪೊಲೀಸ್ ಇಲಾಖೆಯೊಂದಿಗೆ ಕೈಜೋಡಿಸಿ ಸಮಾಜದಲ್ಲಿ ಶಾಂತಿ ಕಾಪಾಡುವಲ್ಲಿ ಗೃಹರಕ್ಷಕ ದಳ ಕಾರ್ಯವು ಶ್ಲಾಘನೀಯ. ಇವರಿಗೆ ಸರ್ಕಾರದಿಂದ ಹೆಚ್ಚಿನ ಸೌಲಭ್ಯ ದೊರೆಯಬೇಕು ಅಂತ ಹೇಳಿದ್ರು. ಇದೇ ಸಂದರ್ಭದಲ್ಲಿ ಡಿವೈಎಸ್ಪಿ ವಿಶ್ವನಾಥ ಕುಲಕರ್ಣಿ ಮಾತನಾಡಿ, ಎಲ್ಲಾ ಕೆಲಸವನ್ನ ಪೊಲೀಸ್ ಇಲಾಖೆ ಒಂದೇ ಮಾಡಲು ಸಾಧ್ಯವಿಲ್ಲ. ಕಾರಣ, ಗೃಹರಕ್ಷಕ ದಳವು ಪೊಲೀಸ್ ಇಲಾಖೆಯ ಅವಿಭಾಜ್ಯ ಅಂಗವಾಗಿ ಕೆಲಸ ನಿರ್ವಹಿಸುತ್ತೆ. ತಾವು ಕರ್ತವ್ಯದಲ್ಲಿ ಇರುವಾಗ ಮೈಯಿಲ್ಲ ಕಣ್ಣಾಗಿ ಕೆಲಸ ನಿರ್ವಹಿಸಬೇಕು ಅಂತ ಗೃಹರಕ್ಷಕರಿಗೆ ಸಲಹೆ ನೀಡಿದರು. ತಾಲೂಕು ಪಂಚಾಯಿತಿ ಇಒ ಬಾಬು ರಾಠೋಡ ಹಾಗೂ ಜೆಡಿಎಸ್ ವಕ್ತಾರ ಬಸವರಾಜ ನಾಡಗೌಡ, ವಕೀಲರಾದ ಅಮರೀಶ ಗುರಿಕಾರ ಸೇರಿದಂತೆ ಇತರರು ಭಾಗವಹಿಸಿದರು. ಅವರಿಗೆ ಮತ್ತು ನಮ್ಮ ತಾಲೂಕಾಡಳಿತದ ಸಂಪೂರ್ಣ ಸಹಕಾರ ಇದೆ. ಆದರೆ ಅವರಿಗೆ ಸತತವಾಗಿ ನಮಗೆ ಕೆಲಸ ಕೊಡಲಿಕ್ಕೆ ಸಾಧ್ಯವಾಗುತ್ತಿಲ್ಲ. ನಮಗೆ ವರ್ಷದಲ್ಲಿ ಅಥವಾ ಆರು ತಿಂಗಳಲ್ಲಿ ಎರಡು ತಿಂಗಳ ಮೂರು ತಿಂಗಳ ಕೆಲಸ ಕೊಟ್ಟಿರ್ತಾರೆ. ಮತ್ತೆ ಆ ಕೆಲಸದಿಂದ ಬೇರೆ ಕಡೆ ಹೋಗಬೇಕಾಗ್ತದೆ. ಯಾವುದೇ ವಿಷಯಗಳಿರುವಾಗ ಜಾತ್ರೆ ನಿಮಿತ್ತವಾಗಲಿ ಅಥವಾ ಇಲೆಕ್ಷನ್ ಸಮಯದಲ್ಲಿ ತಮ್ಮ ಕುಟುಂಬ ಸಮೇತ ಬೇರೆ ಬೇರೆ ರಾಜ್ಯಗಳಲ್ಲಿ ಸಹಿತ ಕಾರ್ಯನಿರ್ವಹಿಸುತ್ತಿದ್ದಾರೆ. ಅವ್ರ ಬಗ್ಗೆ ನಮ್ಗೆ ಅಪಾರ ನಂಬಿಕೆ. ಸಹೋದ್ಯೋಗಿ ಗೃಹರಕ್ಷಕ ದಳದ ಸಿಬ್ಬಂದಿಯವರು, ಮೊದಲು ಗೃಹರಕ್ಷಕ ದಳ ಅಂದರೆ ಅದು ಬರೀ ಪೊಲೀಸ್ ಇಲಾಖೆಗಷ್ಟೇ ಸೀಮಿತ ಅನ್ನೋ ಥರ ಇರ್ತಿತ್ತು. ಈಗ ಯಾವುದೇ ಇಲಾಖೆ ತೊಗೊಂಡ್ರೆ, ಆರೋಗ್ಯ ಇಲಾಖೆ ಇರಬಹುದು, ಕಂದಾಯ ಇಲಾಖೆ ಇರಬಹುದು, ಗಣಿ ಮತ್ತು ಭೂ ವಿಜ್ಞಾನ ಇರಬಹುದು, ಮತ್ತು ಇನ್ನಿತರ ಆರ್ ಟಿ ಒ, ಎಲ್ಲ ಇಲಾಖೆಗಳಲ್ಲೂ ಸಹ ತಾವು ಕಾರ್ಯನಿರ್ವಹಿಸ್ತಿದ್ದೀರಿ. ಅದರಲ್ಲಿ ಒಂದು 10% ಬೇರೆ ಇಲಾಖೆ ಜೊತೆ ಇದ್ದರೆ ಉಳಿದು 90% ಪೊಲೀಸರ ಜೊತೆ ಇರ್ತೀರಿ ತಾವು. ಅದಕ್ಕಾಗಿ ಜನರು ತಮ್ಮನ್ನು ಹೆಚ್ಚು ಕಡಿಮೆ ಪೊಲೀಸರಾಗಿಯೇ ಗುರುತಿಸ್ತಾರೆ. ತಾವು ತಮ್ಮ ಕರ್ತವ್ಯದ ಅವಧಿಯಲ್ಲಿ ತಾವು ತೋರುತ್ತಿರುವ ಶಿಸ್ತು ಮತ್ತು ಕರ್ತವ್ಯದ ಬಗ್ಗೆ ಕಾಳಜಿ ಇನ್ನೂ ಜಾಸ್ತಿ ಆಗಬೇಕು. ಅಂದಾಗ ಮಾತ್ರ ಜನರಿಗೆ ನಮ್ಮ ಈ ಯೂನಿಫಾರ್ಮ್ ಸರ್ವೀಸ್ ಬಗ್ಗೆ ಒಂದು ಒಳ್ಳೆಯ ಅಭಿಪ್ರಾಯ ಬರುತ್ತೆ.